ಹಲೋ ಗಾಯ್ಸ್, ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಜೂಜೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಒಂದು 4 ಲೇಯರ್ನ ಒಂದು ವಿಡಿಯೋನು ಹೇಗೆ ಕ್ರಿಯೇಟ್ ಮಾಡೋದು ಒಂದೇ ಸ್ಕ್ರೀನ್ನಲ್ಲಿ. ಅದು ವಾಟ್ಸಪ್ ಸ್ಟೇಟಸ್ನಲ್ಲಿ ಈಗ ಟ್ರೆಂಡ್ ಆಗಿದೆ. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದು ಕೆಲವೇ ಸಿಂಪಲ್ ಸ್ಟೆಪ್ಸ್ನಲ್ಲಿ ನೀವು ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಇದ್ರಿಗೂ ನಮ್ಮ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣುತ್ತಿರುವ ಕೆಂಪು ಬಟನ್ನ ಮೇಲೆ ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ಸಿಗುತ್ತೆ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ನಿಮಗೆ ಈ ಒಂದು 4 ಲೇಯರ್ನ ಒಂದು ವೀಡಿಯೋ ಮಾಡಲಿಕ್ಕೆ ನಿಮಗೆ 2 ಆ್ಯಪ್ನ ಒಂದು ಅವಶ್ಯಕತೆ ಇದೆ. ಮೊದಲನೇದಾಗಿ ಮೇನ್ ಆಗಿ ನಿಮಗೆ ಬೇಕಾದದ್ದು ಒಂದು ಫೋಟೋ ಗ್ರಿಡ್ ಅಂತ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಫೋಟೋ ಗ್ರಿಡ್ ಅಂತ ಇದೆ, ಮತ್ತೊಂದು ಇ ಶಾರ್ಟ್ ಅಂತ. ಈ 2 ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಡೌನ್, ಇಲ್ಲದಿದ್ದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ 2 ಆ್ಯಪ್ನಲ್ಲೂ, ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಮೊದಲನೇದಾಗಿ ಫೋಟೋ ಗ್ರಿಡ್ ಆ್ಯಪನ್ನು ಓಪನ್ ಮಾಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಗ್ರಿಡ್ ಅಂತ ಇದೆ, ಗ್ರಿಡ್ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ನಂತರ ನಿಮಗೆ ಇಲ್ಲಿ ವೀಡಿಯೋಸ್ ಅಂತ ಇದೆ, ವೀಡಿಯೋಸ್ ಮೇಲೆ ಕ್ಲಿಕ್ ಕೊಟ್ಟು ಆ ಯಾವ ವೀಡಿಯೋ ನೀವು ಸೆಲೆಕ್ಟ್ ಮಾಡಬೇಕು ಅಂದರೆ ಒಂದು 4 ಲೇಯರ್ ಥರ ಬರಬೇಕು ಆ ವೀಡಿಯೋನ ಸೆಲೆಕ್ಟ್ ಮಾಡಿ. ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಗಾಯ್ಸ್, ನೀವು ಯಾವ ವೀಡಿಯೋವನ್ನು ಸೆಲೆಕ್ಟ್ ಮಾಡಬೇಕು ಅದನ್ನು 4 ಸಲ ಕ್ಲಿಕ್ ಮಾಡಿ. ನಾನು ಈ ವೀಡಿಯೋನ ಕ್ಲಿಕ್ ಮಾಡ್ತಾ ಇದ್ದೇನೆ, 1 ಸತಿ ಆಗಿದೆ, 2, 3, 4 ಈ ಥರ ಕ್ಲಿಕ್ ಮಾಡಿದರೆ ನಿಮಗೆ 4 ಸ್ಲೈಡ್ಸ್ ಥರ ಬರುತ್ತೆ. ಅದಕ್ಕೋಸ್ಕರ 4 ಸತಿ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಬೇಕಾಗತ್ತೆ. ಕ್ಲಿಕ್ ಕೊಟ್ಟ ನಂತರ ನಿಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೋಡಿಂಗ್ ಅಂತ ಬರ್ತಾ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ, ಮೊದಲನೇದಾಗಿ ನೀವು ಇಲ್ಲಿ ಲೇಔಟ್ ಮೇಲೆ ಕ್ಲಿಕ್ ಕೊಡಬೇಕಾಗತ್ತೆ. ಲೇಔಟ್ ಮೇಲೆ ಕ್ಲಿಕ್ ಕೊಟ್ಟು ನಿಮಗೆ ಇಲ್ಲಿ ಬೇರೆ ಬೇರೆ ರೀತಿಯ ಒಂದು ಲೇಔಟ್ಗಳಿವೆ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಓಕೆ, ಈ ರೀತಿಯ ಕೂಡ ಯಾವ ರೀತಿ ಕೂಡ ನೀವು ಇದು ಮಾಡ್ಕೋಬೋದು, ಸೆಟ್ ಮಾಡ್ಕೋಬೋದು. ನಾನು ಈ ರೀತಿಯಾಗಿ ಒಂದು ಸೆಟ್ ಮಾಡ್ತೀನಿ. ಓಕೆ, ಲೇಔಟ್ ಮೇಲೆ ಮತ್ತೆ ಪುನಃ ಕ್ಲಿಕ್ ಕೊಡಿ, ಸೆಟ್ ಆಗುತ್ತೆ. ನಂತರ ಇಲ್ಲಿ ಏನು ಮಾಡಬೇಕಂದ್ರೆ ರೇಷಿಯೋ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟಾಗಿ ಇಲ್ಲಿ 9:16 ಅಂತ ಇದೆ, ಅದರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ನಂತರ ನಿಮಗೆ ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೀವು ನೆಕ್ಸ್ಟ್ ಒಂದು ಆಪ್ಷನ್ ಇದೆ, ಇನ್ ಆರ್ಡರ್. ಈ ಇನ್ ಆರ್ಡರ್ ಕೊಟ್ಟಿದ್ರೆ ಏನಾಗುತ್ತೆ ಅಂದರೆ ಈ ಒಂದೊಂದು ಬಾಕ್ಸ್ನಲ್ಲಿ ಬರುವಂಥದ್ದು ಬೇರೆ ಬೇರೆಯಾಗಿ ಪ್ಲೇ ಆಗುತ್ತೆ, ಇಲ್ದಿದ್ರೆ ಒಟ್ಟಿಗೆಯಾಗಿ ಪ್ಲೇ ಆಗುತ್ತೆ. ಅದಕ್ಕೋಸ್ಕರ ಇನ್ ಆರ್ಡರ್ ಮೇಲೆ ಕ್ಲಿಕ್ ಕೊಟ್ಟು ಓಕೆ, ಪ್ಲೇ ಆಲ್ ಅಂತ ಇದೆ. ನೋಡ್ತಾ ಇರ್ಬೋದು ಒಂದೊಂದೇ ಸ್ಕ್ರೀನ್ ಪ್ಲೇ ಆಗ್ತಾ ಇದೆ, ಅದಕ್ಕೋಸ್ಕರ ನೀವು ಪ್ಲೇ ಆಲ್ನ ಸೆಟ್ ಮಾಡಬೇಕಾಗತ್ತೆ. ನಂತರ ಮ್ಯೂಸಿಕ್ ಅಂತ ಇದೆ, ಇದು ನಿಮಗೆ ಬೇಡ. ನಂತರ ಬ್ಯಾಕ್ಗ್ರೌಂಡ್ ಅಂತ ಇದೆ, ಇದು ಕೂಡ ಇಂಪಾರ್ಟೆಂಟ್ ವಸ್ತದೆ. ಏನಂದರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಕೊಟ್ಟಿದ್ರೆ ಬೇರೆ ಬೇರೆ ರೀತಿಯ ಒಂದು ಬ್ಯಾಕ್ಗ್ರೌಂಡ್ಗಳಿವೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬ್ಯಾಕ್ಗ್ರೌಂಡ್ ಕೂಡ ಕೊಡ್ಬೋದು. ಬೇರೆ ಬೇರೆ ರೀತಿಯ ಒಂದು ಕಲರ್ ಕೊಟ್ಟು ಬ್ಯಾಕ್ಗ್ರೌಂಡ್ ನೀವು ಈ ರೀತಿಯಾಗಿ ಉಪಯೋಗಿಸ್ಕೋಬೋದು. ನಂತರ ಟೆಕ್ಸ್ಟ್ ಬೇಕಾದರೆ ಇಲ್ಲಿ ನೀವು ಮಿಡಲಾಗಿ ಟೆಕ್ಸ್ಟ್ ಕೂಡ ಬರಿಬೋದು, ಎಡಿಟ್ ಕೂಡ ಮಾಡ್ಕೋಬೋದು. ನಂತರ ಸ್ಟಿಕ್ಕರ್ ಬೇಕಾದರೆ ಸ್ಟಿಕ್ಕರ್ಸ್ ಕೂಡ ಇವೆ, ತುಂಬಾ ಒಂದು ಸ್ಟಿಕ್ಕರ್ಸ್ ಡೌನ್ಲೋಡ್ ಕೂಡ ಇದೆ. ನಂತರ ಬಾರ್ಡರ್ ಅಂತ ಇದೆ, ಇದು ಕೂಡ ತುಂಬಾ ಒಂದು ಇಂಪಾರ್ಟೆಂಟ್. ಏನಂದರೆ ನಿಮಗೆ ಏನಾದರೂ ಬಾರ್ಡರ್ ಬೇಕಾದರೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಬಾರ್ಡರ್ ಬೇಕಾದರೂ ಕೂಡ ನೀವಿಲ್ಲಿ ಸೆಟ್ ಮಾಡ್ಕೋಬೋದು ಕರೆಕ್ಟಾಗಿ, ತುಂಬಾ ಒಂದು ಸ್ಟೈಲಿಶ್ ಆಗಿರುತ್ತೆ. ನಂತರ ವಾಟರ್ ಮಾರ್ಕ್, ಇದು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯುವರ್ ನೇಮ್ ಅಂತ ಇದೆ. ಅಲ್ಲಿ ನೀವು ನಿಮ್ಮ ಒಂದು ಲೋಗೋ ಅಥವಾ ನಿಮ್ಮ ಒಂದು ಏನಾದರೂ ಒಂದು ಬ್ರ್ಯಾಂಡ್ ನೇಮ್ ಇದ್ದರೆ ಅಲ್ಲಿ ಕೊಡ್ಬೋದು. ಅಂದರೆ ಈಗ ನಮ್ಮ ಟೆಕ್ ವರ್ಲ್ಡ್ ಕನ್ನಡ ಅಂತ ಇದೆ, ಟೆಕ್ ವರ್ಲ್ಡ್ ಕನ್ನಡ ಈ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಸಿಂಪಲಾಗಿ ಮೈ ಎಡಿಟ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಬೇರೆ ರೀತಿಯಾಗಿ ಮೈ ಎಡಿಟ್, ಈ ರೀತಿಯಾಗಿ ಫೋಟೋ ಗ್ರಿಡ್ ಅಂತ ಬರ್ತಾ ಇದೆ. ಫೋಟೋ ಗ್ರಿಡ್ ಏನಾದರೂ ಲೋಗೋ ಹೋಗಬೇಕಿದ್ರೆ ನಿಮಗೆ ಇಲ್ಲಿ ಪ್ರೀಮಿಯಮ್ ವರ್ಜನ್ ಬೈ ಮಾಡ್ಕೋಬೇಕಾಗತ್ತೆ. ಅದು ಬೇಡ ಈಗ ಸದ್ಯಕ್ಕೆ, ಇರಲಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇದೆ. ಈಗ ನೀವು ಇಂಪಾರ್ಟೆಂಟ್ ಏನು ಮಾಡಬೇಕಂದ್ರೆ ಒಂದೊಂದು ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಟೈಮ್ 120 ಸೆಕೆಂಡ್ಸ್ ಅಂತ ಇದೆ. ಅಂದರೆ ಎಲ್ಲ ಒಂದು ಬಾಕ್ಸ್ನಲ್ಲಿ ಬರುವಂಥದ್ದು ಒಂದು ವಿಡಿಯೋ 30 ಸೆಕೆಂಡ್ಸ್ಗಳ ಕಾಲಾವಕಾಶ ಬರ್ತಾ ಇದೆ, ಅದನ್ನು ಟ್ರಿಮ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮೊದಲನೇದಾಗಿ ನಾನು ಫಸ್ಟ್ ಒಂದು ವಿಡಿಯೋ ಮೇಲೆ ಕ್ಲಿಕ್ ಕೊಡ್ತೀನಿ. ಇಲ್ಲಿ ಟ್ರಿಮ್ ಅಂತ ಇದೆ, ಟ್ರಿಮ್ ಮೇಲೆ ಕ್ಲಿಕ್ ಕೊಟ್ಟು ನಿಮಗೆ ಎಷ್ಟು ಬೇಕು ಫಸ್ಟ್ ಒಂದು ಲೇಯರ್ನಲ್ಲಿ ಎಷ್ಟು ವಿಡಿಯೋದ ಒಂದು ಸೆಕೆಂಡ್ಸ್ನ ಒಂದು ವಿಡಿಯೋ ಬೇಕಂತ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ 7 ಸೆಕೆಂಡ್ಸ್ನ ಒಂದು ವಿಡಿಯೋ ಫಸ್ಟ್ ಲೇಯರ್ನಲ್ಲಿ ಇಡ್ತೀನಿ. ಓಕೆ, ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ.
ಇಲ್ಲಿ ಒಂದು ಚೂರು ಟೈಮ್ ಬೇಕಾಗುತ್ತೆ, ಅದಕ್ಕೋಸ್ಕರ ಪಾಸ್ ಮಾಡ್ತೀನಿ ವೀಡಿಯೋ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೋಡಿಂಗ್ ಅಂತ ಬರ್ತಾ ಇದೆ. ಈಗ ಫಸ್ಟ್ ಒನ್ಸ್ ಸೆಟ್ ಆಗಿದೆ. ಈಗ ಸೆಕೆಂಡ್ ಒನ್ ಮತ್ತೆ ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಈಗ 7 ಸೆಕೆಂಡ್ನ ಮುಂದಿನ ಒಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಓಕೆ 7 ಸೆಕೆಂಡ್. ನಂತರ ಒಂದು 14 ಸೆಕೆಂಡ್ಸ್ಗೆ ಸೆಟ್ ಮಾಡಿರ್ತೀನಿ. ಓಕೆ, ದೆನ್ ಓಕೆ ಮೇಲೆ ಪ್ರೆಸ್ ಕೊಡಿ. ಓಕೆ, ನೆಕ್ಸ್ಟ್ ಕೂಡ ಮತ್ತೊಂದು ಕೂಡ ಅದೇ ರೀತಿ ಮಾಡಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು 14 ಸೆಕೆಂಡ್ಸ್ನ ಮುಂದಿನ ಒಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ತೀನಿ 15. ನಂತರ ಇಲ್ಲಿ ಬಂದು 22 ತನಕ ಸೆಟ್ ಮಾಡ್ತೀನಿ. ನಂತರ ಓಕೆ ಕೊಟ್ಟು ಓಕೆ ಓಕೆ ಮತ್ತು ಪುನಃ ಲಾಸ್ಟಾಗಿ ಲಾಸ್ಟ್ನ ಒಂದು ಲೇಯರ್ನ ಸೆಲೆಕ್ಟ್ ಮಾಡಿ ಸೆಟ್ ಮಾಡ್ತೀನಿ. 22 ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಓಕೆ ಓಕೆ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಸೆಸಿಂಗ್, ಇದೊಂದು 30 ಸೆಕೆಂಡ್ಸ್ ಒಳಗೆ ಮುಗೀತದೆ ಇದು ಪ್ರೊಸೆಸಿಂಗ್. ಓಕೆ, ಈ ಒಂದು ವೀಡಿಯೋ ಸೆಟ್ ಆಗಿದೆ. ಈಗ ನೀವು ನೋಡ್ತಾ ಇರ್ಬೋದು ಒಂದೊಂದು ಟೋಟಲ್ ಟೈಮ್ 27 ಸೆಕೆಂಡ್ಸ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟ್ ಟೈಮಲ್ಲಿ ಈ ಒಂದು ಸ್ಕ್ರೀನ್ ಈ ಒಂದು ವೀಡಿಯೋ ಆದಮೇಲೆ ಈ ಒಂದು ವೀಡಿಯೋ ಲೇಯರ್ ಪ್ಲೇ ಆಗ್ತಾಯಿದೆ ಇಲ್ಲಿ ನೀವು ನೋಡ್ತಾ ಇರೋ. ಬಟ್ ಆ ವೀಡಿಯೋ ಇದು ಏನಂದರೆ, ಈಗ ನಿಮಗೆ ಫಾಲ್ಟ್ ಏನಂದರೆ, ಈ ವೀಡಿಯೋ ಪ್ಲೇ ಆಗ್ತಿರುವಾಗ ನಿಮಗೆ ಸಾಂಗ್ ಕಟ್ ಕಟ್ಟಾಗಿ ಕೇಳಿಸುತ್ತೆ. ಅದು ಹೇಗಂತ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ಸ್ಟ್ರಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಆ ಒಂದು ಇನ್ಶಾರ್ಟ್ ಆ್ಯಪ್ ಇದಕ್ಕೆ ಯೂಸ್ ಆಗುವಂಥದ್ದು ಏನಂದರೆ, ಇಲ್ಲಿ ಒಂದು ಒಂದು ವೀಡಿಯೋ ಲೇಯರ್ ಆದಮೇಲೆ ಇನ್ನೊಂದು ಲೇಯರ್ ಹೋಗುವಾಗ ಆ ಸಾಂಗ್ ಕಟ್ಟಾಗುತ್ತೆ. ಅಂದರೆ ಒಂದು 2 ಸೆಕೆಂಡ್ ತನಕ ಕಟ್ಟಾಗಿ ಅದು ಸ್ಟೈಲಿಶ್ ಆಗಿ ತೋರುವುದಿಲ್ಲ, ಅದಕ್ಕೋಸ್ಕರ ಪ್ರೊಫೆಷ್ನಲ್ ಆಗಿರುವುದಿಲ್ಲ. ಅದಕ್ಕೋಸ್ಕರ ಇನ್ಶಾರ್ಟ್ ಆ್ಯಪನ್ನು ಯೂಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನೀವು ಈ ಒಂದು ಎಲ್ಲ ಒಂದು ವೀಡಿಯೋ ಲೇಯರ್ನ ಒಂದು ವ್ಯಾಲ್ಯೂಮನ್ನು ಡಿಕ್ರೀಸ್ ಮಾಡಬೇಕು ಅಂದರೆ ಏನು ಯಾವ ರೀತಿ ಮಾಡಬೇಕಂದ್ರೆ, ಮೊದಲಾಗಿ ಇದ್ರ ಮೇಲೆ ಕ್ಲಿಕ್ ಕೊಡಿ. ಒಂದೊಂದು ಲೇಯರ್ ಮೇಲೆ ಕ್ಲಿಕ್ ಕೊಟ್ಟು ಕ್ಲಿಕ್ ಕೊಟ್ಟ ನಂತರ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ವಾಲ್ಯೂಮ್ ಅಂತ ಇದೆ, ಆಫ್ ಅಂತ ಇದೆ. ಇದ್ರ ಮೇಲೆ ಆನ್ ಕೊಟ್ಟಾಗ ಕರೆಕ್ಟ್ ಆಗುತ್ತೆ. ನಂತರ ಇದು ಕೂಡ ಅಷ್ಟೇ, ಈ ರೀತಿಯಾಗಿ ನೀವು ಸೌಂಡನ್ನು ಆಫ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಕೊಟ್ಟ ನಂತರ ಡೈರೆಕ್ಟಾಗಿ ನೀವು ಈ ವಿಡಿಯೋನು ಸೇವ್ ಮಾಡಿ. ಸೇವ್ ಮಾಡಲಿಕ್ಕೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಟು ಇಲ್ಲಿ ಸೇವ್ ಅಂತ ಕೊಡಿ. ಓಕೆ, ಸೇವ್ ಆಗ್ತಾ ಇರೋದು ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಸೇವ್ ಆಗುತ್ತೆ. ಸೇವ್ ಆದ ನಂತರ ನಾವು ಡೈರೆಕ್ಟಾಗಿ ಇನ್ಶಾರ್ಟ್ ಆ್ಯಪ್ ಮೂಲಕ ಸೆಟ್ಟಿಂಗ್ ಮಾಡಿ ತೋರಿಸ್ತೀನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಪಾಸ್ ಮಾಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ವಿಡಿಯೋ ಸೇವ್ ಆಗಿದೆ. ಸೇವ್ ಆದ ನಂತರ ನೀವು ಡೈರೆಕ್ಟಾಗಿ ಇನ್ಶಾರ್ಟ್ ಆ್ಯಪ್ ಮೂಲಕ ಹೋಗಿ ಇನ್ಶಾರ್ಟ್ ಆ್ಯಪ್ ಕ್ಲಿಕ್ ಮಾಡಿದ ನಂತರ, ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಸಿಂಪಲಾದ ಒಂದು ಎಡಿಟ್ ಮಾಡಲಿಕ್ಕೆ ಇರುತ್ತೆ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ನಂತರ ಇಲ್ಲಿ ನೀವು ಅಂತ ಇದೆ, ನೀವು ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ನಂತರ ನಿಮಗೆ ಇಲ್ಲಿ ಮೊದಲಿನ ವೀಡಿಯೋ ಸೆಲೆಕ್ಟ್ ಮಾಡಿ ಈಗ ಎಡಿಟ್ ಮಾಡುವಂಥದ್ದು. ಈಗ ಒಂದು ಎಡಿಟ್ ಮಾಡುವಂಥದ್ದು ವೀಡಿಯೋನ ಸೆಲೆಕ್ಟ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇಂಪೋರ್ಟ್ ಆಗಿದೆ. ಓಕೆ, ರೈಟ್ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ಇದರೊಂದು ಸೌಂಡ್ ಕೂಡ ಲೆಸ್ ಮಾಡಿದ್ದೀನಿ ಇದಕ್ಕೋಸ್ಕರನೇ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನು ಮಾಡಬೇಕಂದ್ರೆ, ಮೊದಲನೇದಾಗಿ ಫಿಟ್ ಮೇಲೆ ಕ್ಲಿಕ್ ಕೊಟ್ಟು ನೋ ಫ್ರೇಮ್ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ ಮೊದಲನೇದಾಗಿ. ಓಕೆ, ರೈಟ್ ಮೇಲೆ ಕ್ಲಿಕ್ ಕೊಟ್ಟು ನಂತರ ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಕೊಟ್ಟ ನಂತರ ನೀವು ಯಾವುದ್ರು ಬೇಕಾದರೂ ಕೂಡ ಮ್ಯೂಸಿಕ್ ಹಾಕ್ಬೋದು, ಇಲ್ಲದಿದ್ದರೆ ಅದೇ ರೀತಿ ಒಂದು ಮ್ಯೂಸಿಕ್ ಕೂಡ ಹಾಕ್ಬೋದು. ನಾನು ಇಲ್ಲಿ ಒಂದು ಮನೆ ಬಿಲ್ಲಿಂದ ಯೂಸ್ ಮಾಡ್ತೀನಿ. ಓಕೆ, ಯೂಸ್. ಈಗ ಏನು ಮಾಡಬೇಕಂದ್ರೆ, ಓಕೆ, ಇದು ಎಷ್ಟು ಸೆಕೆಂಡ್ ಇದೆ ಅಂತ ನೋಡಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು 25 ಸೆಕೆಂಡ್ಸ್ ಇದೆ. ಈ ಸಾಂಗನ್ನು 25 ಸೆಕೆಂಡ್ಸ್ ಮೂಲಕ ಕಟ್ ಮಾಡಬೇಕಾಗತ್ತೆ. ಇಲ್ಲಿಂದ ಇಲ್ಲಿ ಕೂಡ ನೀವು ತಗೊಳ್ಬೋದು, ಬಟ್ ನಾನು ಫಸ್ಟ್ ಇಂದ ಸ್ಟಾರ್ಟಿಂಗಿಂದ ತಗೊಳ್ತೀನಿ. ಓಕೆ, 25 ಸೆಕೆಂಡ್ಸ್ ಮೂಲಕ ತಗೊಳ್ತೀನಿ. ಓಕೆ, ರೈಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಓಕೆ, ಸ್ವಲ್ಪ ಜಾಸ್ತಿ ಆಗಿದೆ. ಓಕೆ, ಕರೆಕ್ಟಾಗಿದೆ. ಈಗ ನೀವು ಇಲ್ಲಿ ರೈಟ್ ಕ್ಲಿಕ್ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಕ್ಲಿಕ್ ಕೊಟ್ಟು ಇಲ್ಲಿ ಸೇವ್ ಅಂತ ಕ್ಲಿಕ್ ಕೊಡಬೇಕಾಗತ್ತೆ. ಕ್ಲಿಕ್ ಕೊಟ್ಟ ನಂತರ ಇಲ್ಲಿ ಸೇವ್ ಅಂತ ಕ್ಲಿಕ್ ಕೊಡಬೇಕಾಗತ್ತೆ. ಇಲ್ಲಿ 720p ಕೊಟ್ಟು ಈ ವಿಡಿಯೋ ಸೇವ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಇನಿಷಿಯಲೈಸಿಂಗ್ ಅಂತ ಬರ್ತಾ ಇದೆ. ನೋಡ್ತಾ ಇರ್ಬೋದು ಈಗ ಸೇವ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ವಿಡಿಯೋ ಸೇವ್ ಆಗಿದೆ. ಸೇವ್ಡ್ ಮೇಲೆ ಕ್ಲಿಕ್ ಕೊಡಿ. ಓಕೆ, ಸೇವ್ ಟು ಗ್ಯಾಲರಿ ಅಂತ ಬರ್ತಾ ಇದೆ. ಈ ವಿಡಿಯೋ ಹೇಗೆ ಸೇವ್ ಆಗಿದೆ,
ಇದನ್ನು ಪ್ಲೇ ಮಾಡಿ ತೋರಿಸ್ತೀನಿ. ನೀವು ನೋಡಿದ ಹಾಗೆ ಫ್ರೆಂಡ್ಸ್, ಏನಂದರೆ ಸ್ವಲ್ಪ ಸಾಂಗ್ ಕೂಡ ಇದಾಗಿದೆ. ಏನಂದರೆ ನಾನು ಕಟ್ ಮಾಡಿದ್ದು ಸ್ವಲ್ಪ ಸರಿಯಾಗಲಿಲ್ಲ. ನೀವು ಡೈರೆಕ್ಟಾಗಿ ಆ ರೀತಿಯ ಒಂದು ಸಾಂಗನ್ನು ಡೌನ್ಲೋಡ್ ಮಾಡಿ, ಕರೆಕ್ಟಾಗಿ ಆ ರೀತಿ ಕಟ್ ಮಾಡಿ, ಟ್ರಿಮ್ ಮಾಡಿ, ನೀವು ಕರೆಕ್ಟಾದ ಪೊಸಿಷನಲ್ಲಿ ಸೆಟ್ ಮಾಡಿದರೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಈ ರೀತಿ ಇದೊಂದು ವೀಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಕೊಡ್ತಾ, ನಾನು ಬಹಳಷ್ಟು ದಿನಗಳಿಂದ ವೀಡಿಯೋ ಹಾಕಲಿಲ್ಲ, ಅದಕ್ಕೋಸ್ಕರ ಒಂದು ಕ್ಷಮೆ ಇರಲಿ. ಮತ್ತು ನಾನು ಒಂದು ವಾರದಲ್ಲಿ ಎರಡು ವೀಡಿಯೋ ಬಿಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. 1,500 ಹತ್ತಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾ ಇದೆ. ಈಗ 130 ಸಬ್ಸ್ಕ್ರೈಬರ್ ಬಾಕಿ ಇದೆ. ದಯವಿಟ್ಟು ಈ ರೀತಿ ಸಪೋರ್ಟ್ ಮಾಡಿ ನಮಗೆ. ಆದಷ್ಟು ನಮ್ಮ ವೀಡಿಯೋನು ಶೇರ್ ಮಾಡಿ, ಹಾಗೂ ಆದಷ್ಟು ನಮ್ಮ ವೀಡಿಯೋನು ಆದಷ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಅದಕ್ಕೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಇಲ್ಲಿ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.